हाय फ्रेंड्स, इवत्तिन लंच व्लॉगल नावेन माड्तिद्वि अंतंद्रे मज्जिगे हुडी माड्तिद्वि। मज्जिगे हुडी वेरी सिंपल, मज्जिगे हुडी मत्ते ओंदु पोटेटो फ्राई माड्तिदीनि। तुंबाने सिंपल फ्रेंड्स, सक्कत् ईजी आगि माड्बहुदु। ओके, अदक्के बेकागिरो पदार्थगळन्नु नोड्कोंबिडोण। इल्लि नोडि, नानु 1 स्पून अष्टु तोग्रि बेळे, 1 स्पून अष्टु अक्कि नानु नेनेसिट्कोंडिदीनि, ओंदु 4 रिंद 5 हसे मेणसिनकायि तगोंडिदीनि, ओंदु स्वल्प कोत्तमीरि सोप्पु तगोंडिदीनि। ओके, ओंदु स्वल्प जीरिगे बेकागुत्ते, ओंदु अर्ध चिप्पु अर्ध ओळ इरुत्तल्ल आ काय तुरि इष्टु तगोळ्ळि। इल्लि नानु एनु माड्दिनि, बिळि कुंबळकायि बरुत्तल्ल अदन्न नानु बेस् इट्कोंडिदीनि। ओके, ई रीति नीवु इट्कोळ्ळि अष्टे। सो ಇದು ಮಜ್ಜಿಗೆ ಹುಳಿಗೆ ಬೇಕಾಗುತ್ತೆ, ಮತ್ತೆ ಮಜ್ಜಿಗೆ ಮತ್ತೆ ಉಪ್ಪು ನಾನು ಕಲಸಬೇಕಾ ನಿಮಗೆ ಹೇಳ್ತೀನಿ। ನೆಕ್ಸ್ಟ್ ಒಂದು ಪೊಟೇಟೋ ಫ್ರೈ ಮಾಡ್ತೀನಿ। ಅದಕ್ಕೆ ಮೇನ್ ಆಗಿ ನಮಗೆ ಏನು ಬೇಕು ಅಂದ್ರೆ ಬೇಬಿ ಪೊಟೇಟೋಸ್ ತಗೊಂಡಿದ್ದೀನಿ। ಒಗ್ಗರಣೆಗೆ ನಾನು ಏನು ಮಾಡ್ತಿದ್ದೀನಿ ಅಂತಂದ್ರೆ, ಒಂದು ಸ್ವಲ್ಪ ದೊಡ್ಡ ಜೀರಿಗೆ, ಒಂದು ಸ್ವಲ್ಪ ಸ್ವಲ್ಪ ಕರಿಬೇವು ಸೊಪ್ಪು ಯೂಸ್ ಮಾಡ್ತಿದ್ದೀನಿ। ಲಾಸ್ಟಿಗೆ ಹಾಕಕ್ಕೆ ನಾನು ಒಂದು ಸ್ವಲ್ಪ ಕಸ್ತೂರಿ ಮೇಥಿ ಯೂಸ್ ಮಾಡ್ತಿದ್ದೀನಿ। ಅದಕ್ಕೆ ಮಸಾಲಾ ಪೌಡರ್ಸ್ ನೋಡಿದ್ರೆ, ಸೋ ಒಂದೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಮನೆಯಲ್ಲೇ ಮಾಡಿರೋಂಥ ಚಿಲ್ಲಿ ಪೌಡರ್, ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟು ನಾವು ಸಾಲ್ಟ್ ಯೂಸ್ ಮಾಡ್ತೀನಿ, ಒಂದು ಚಿಟಿಕೆ ಅರಿಶಿನ ಒಂದು ಕಾಲ್ ಟೇಬಲ್ ಸ್ಪೂನ್ ಇರ್ಬೋದು, ಮನೆಯಲ್ಲೇ ಮಾಡಿದಂಥ ಗರಂ ಮಸಾಲ ಒಂದು ಕಾಲ್ ಟೇಬಲ್ ಸ್ಪೂನ್ ಅಷ್ಟೇ ಫ್ರೆಂಡ್ಸ್। ಓಕೆ, ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ। ನೋಡಿ, ಓಳುಗಳು ಬೇಯ್ತಾ ಇದೆ। ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರಣ, ಉಪ್ಪು ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕೊಂಡ್ರಣ, ನೋಡಿ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕೊಂಡು ಒಂದು ಮಿಕ್ಸ್ ಕೊಟ್ಕೊಂಡು ಅದು ಬೇಯಲಿ। ನೋಡಿ, ಒಂದು ಮಿಕ್ಸಿ ಜಾರ್ ತಗೊಳ್ಳಿ। ಅದಕ್ಕೆ ನಾವು ತೊಗರಿ ಬೇಳೆ ಮತ್ತೆ ಅಕ್ಕಿ ನಾವು ನೆನೆ ಹಾಕೊಂಡಿದ್ವಲ್ವಾ ಅದನ್ನ ಹಾಕೊಳ್ಳೋಣ। ನೆಕ್ಸ್ಟ್ ಅದಕ್ಕೆ ಕಾಯಿ ಹಾಕೊಳ್ಳೋಣ। ನೆಕ್ಸ್ಟ್ ಅದಕ್ಕೆ ಹಸಿಮೆಣಸಿನಕಾಯಿ ಹಾಕೊಳ್ಳೋಣ। ನೆಕ್ಸ್ಟ್ ಅದಕ್ಕೆ ಜೀರಿಗೆ ಮತ್ತೆ ಕೊತ್ತಂಬರಿ ಸೊಪ್ಪು ಇದನ್ನ ಹಾಕೊಳ್ಳೋಣ। ಇದನ್ನ ನೈಸ್ ಆಗಿ ರುಬ್ಬಬೇಕು ಫ್ರೆಂಡ್ಸ್। ಇದನ್ನ ನೈಸ್ ಆಗಿ ರುಬ್ಬಿದ ನಂತರ ನಿಮಗೆ ತೋರಿಸ್ತೀನಿ। ನೋಡಿ, ಮಸಾಲನ ಈ ರೀತಿ ರುಬ್ಕೊಳ್ಳಿ। ಸೊ ಇಲ್ಲಿ ಬೇಯ್ತಾ ಇದೆಯಲ್ಲ ಈ ಬೋಳ್ಗಳಿಗೆ ಈ ಮಸಾಲೆ ಹಾಕೊಂಡ್ರಣ। ನೋಡಿ ಫ್ರೆಂಡ್ಸ್, ಮಸಾಲೆ ಹಾಕಿದ ನಂತರ ಒಂದೇ ಒಂದ್ಸಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ। ಓಕೆ, ಇದು ಒಂದು ಕುದಿ ಕುದಿಬೇಕು। ಕುದ್ಮೇಲೆ ನಾವು ಇಲ್ಲಿ ಬೀಟ್ ಮಾಡಿರೋಂಥ ಮೊಸರು, ಓಕೆ, ಒಂದು ಸ್ವಲ್ಪ ಮೊಸರನ್ನ ಬೀಟ್ ಮಾಡಿದ್ದೀನಿ, ಒಂದು ಸ್ವಲ್ಪ ಕ್ರೀಮಿಯಾಗಿದ್ದರೆ ಚೆನ್ನಾಗಿರುತ್ತೆ। ನೋಡಿ, ಈ ರೀತಿ ಇರಬೇಕು। ದಯವಿಟ್ಟು ಹುಳಿ ಮೊಸರು ಮಾತ್ರ ಹಾಕಕ್ಕೆ ಹೋಗ್ಬಿಡಿ। ಹುಳಿ ಮೊಸರು ಹಾಕಿದ್ರೆ ತುಂಬ ಕೆಟ್ಟದಾಗಿರುತ್ತೆ, ಚೆನ್ನಾಗಿರಲ್ಲ। ಓಕೆ, ಹುಳಿ ಮೊಸರು ಹಾಕಿದ್ರೆ ಚೆನ್ನಾಗಿರಲ್ಲ। ಸೊ ಆದಷ್ಟು ಸ್ವಲ್ಪ ಫ್ರೆಶ್ ಆಗಿರೋ ಮೊಸರು ಹಾಕ್ಕೊಳ್ಳಿ। ಇಲ್ಲಿ ನೋಡಿ, ಇಲ್ಲಿ ಬಬಲ್ಸ್ ಬರ್ತಾ ಇದೆಯಲ್ಲ, ಒಂದು ಕುದಿ ಬರ್ತಾ ಇದೆಯಲ್ಲ, ಈಗನೇ ನಾವು ಸ್ಟೌ ಆಫ್ ಮಾಡ್ರಣ। ನೋಡಿ, ಸ್ಟೌ ಆಫ್ ಮಾಡಿದ ನಂತರ ನಾವು ಆ ಮೊಸರು ಏನಿದೆ ಅದನ್ನು ಹಾಕೋತಾ ಇದ್ದೀನಿ। ಈಗ ಈ ರೀತಿ ಹಾಕ್ಕೊಳ್ಳಿ, ಹಾಕೊಂಡು ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ। ನೋಡಿ, ಈ ಮಜ್ಜಿಗೆ ಹುಳಿಗೆ ಕೊಬ್ಬರಿ ಎಣ್ಣೆ ಹಾಕಿದ್ರೆ ತುಂಬ ಸಕ್ಕತ್ತಾಗಿರುತ್ತೆ। ಇದು ಸಕ್ಕತ್ತಾಗಿದೆ ಈ ಬ್ರ್ಯಾಂಡು। ಸೊ ಇದರಲ್ಲಿ ನಾನು ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ। ನೋಡಿ, ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ। ನೋಡಿ, ಕೊಬ್ಬರಿ ಎಣ್ಣೆ ಬಿಸಿಯಾಗಿದೆ, ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ, ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಲಿ। ನೋಡಿ, ಸಾಸಿವೆ ಚೆನ್ನಾಗಿ ಚಡಪಟ ಅಂತ ಸಿಡಿತಾ ಇದೆ। ಈಗ ನಾನು ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಇದನ್ನು ಹಂಗೆ ತಗೊಂಡೋಗಿ ನಮ್ಮ ಮಜ್ಜಿಗೆ ಹುಳಿ ಮಾಡಿದ್ವಲ್ಲ ಆ ಪಾತ್ರೆಗೆ ಹಾಕ್ಬಿಡಿ, ಈ ರೀತಿ ಹಾಕ್ಬಿಡಿ। ಒಂದು ಸ್ವಲ್ಪ ಮಜ್ಜಿಗೆ ಹುಳಿ ತಗ್ದು ಅತಿ ಸುಲಭವಾಗಿ ಮಾಡುವಂತಹ ಮಜ್ಜಿಗೆ ಹುಳಿ ರೆಡಿ ಆಗೋಗಿದೆ, ಸಕ್ಕತ್ತಾಗಿದೆ। ನೋಡಿ, ಸೂಪರ್ ಆಗಿದೆ। ಇದನ್ನಂತೂ ನೀವು ಅನ್ನ ಕಾಕೊಂಡು ತಿಂದ್ರೆ ಅಂತೂ ಮಜಾನೇ ಮಜಾ ಫ್ರೆಂಡ್ಸ್, ಸಕ್ಕತ್ತಾಗಿದೆ। ಇದೇ ರೀತಿ ನೀವು ಮಾಡಿ ನೋಡಿ, ತುಂಬಾನೇ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್। ಈಗ ಫಟಾಫಟ ಅಂತ ಒಂದು ಪಲ್ಯ ಮಾಡ್ಬೇಕು, ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿ। ಕಡ ಇಟ್ಕೊಳ್ಳಿ, ನೋಡಿ ಒಂದು ಕಡ ಇಟ್ಕೊಂಡಿದ್ದೀನಿ। ಆ ಕಡಾಯಿಗೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ। ಓಕೆ, ಎಣ್ಣೆ ಬಿಸಿ ಆಗಲಿ, ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ನಾವು ಈ ದೊಡ್ಡ ಜೀರಿಗೆ ಇದೆಯಲ್ಲ, ಈ ದೊಡ್ಡ ಜೀರಿಗೆ ಮತ್ತೆ ನಾವು ಕರಿಬೇವಿನ ಸೊಪ್ಪು ಇದನ್ನ ನಾವು ಹಾಕೋಬೇಕಾಗುತ್ತೆ। ನೋಡಿ, ಎಣ್ಣೆ ಬಿಸಿಯಾಗಿದೆ, ಈಗ ಈ ಇಂಗ್ರೀಡಿಯೆಂಟ್ಸ್ ಹಾಕೊಂಡ್ಬಿಡೋಣ। ಅದೇ ಎಣ್ಣೆಗೆ ನಾವು ಹೇಳಿದ್ನಲ್ಲ ಆವಾಗಲೇ, ಪೌಡರ್ಸು, ಚಿಲ್ಲಿ ಪೌಡ್ರು, ಸ್ವಲ್ಪ ಉಪ್ಪು, ಸಾಲ್ಟು, ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ, ಇದನ್ನು ಈ ಸ್ಟೇಜಲ್ಲೇ ಹಾಕೋಣ। ಹಾಕ್ಬಿಟ್ಟು ಒಂದು ಮಿಕ್ಸ್ ಲೈಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ। ಮಿಕ್ಸ್ ಮಾಡಿದ ನಂತರ, ಸೊ ನಮ್ಮ ಪೊಟೇಟೋಸ್ ಇರುತ್ತಲ್ಲ ಇದನ್ನು ಈ ಸ್ಟೇಜಲ್ಲಿ ಹಾಕೊಂಬಿಡೋಣ।
ಹಾಕೊಂಡು ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ನೋಡಿ ಫೈನಲಿ ಈಗ ಕಸ್ತೂರಿ ಮೆಂತೆ ಹಾಕೊಳ್ಳೋಣ. ಇದರ ಕ್ರಶ್ ಮಾಡಿ ಫೈನಲಿ ಒಂದು ಸ್ವಲ್ಪ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿ ಸ್ಟವ್ ಆಫ್ ಮಾಡಿ ಒಂದು ಮಿಕ್ಸ್. ನೋಡಿ ಫೈನಲ್ ಆಗಿ ರೆಡಿ ಆಗೋಗಿದೆ. ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಪೊಟೇಟೊ ಫ್ರೈ, ಸಿಂಪಲ್ ಆಗಿರೋಂಥ ಪೊಟೇಟೊ ಫ್ರೈ, ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ಅದು ಮಜ್ಜಿಗೆ ಹುಳಿಗಂತೂ ಸೂಪರ್ ಆಗಿರುತ್ತೆ. ನೋಡಿ ಈ ಮಜ್ಜಿಗೆ ಹುಳಿ ನಾವು ಮಾಡಿದೀವಲ್ವಾ, ಈ ಮಜ್ಜಿಗೆ ಹುಳಿಗಂತೂ ಸೂಪರ್ ಆಗಿರುವಂಥ ಪೊಟೇಟೊ ಫ್ರೈ. ಸ್ಯಾಲಡಿಗೆ ನಾನು ಏನು ಮಾಡಿದ್ದೀನಿ, ಕೋಸಂಬರಿ ಯೂಸ್ ಮಾಡಿದ್ದೀನಿ, ಒಂದು ಸ್ವಲ್ಪ ಜಾಸ್ತಿ ಸೌತೆಕಾಯಿ, ಒಂದು ಸ್ವಲ್ಪ ಸ್ವಲ್ಪ ಹೆಸರು ಬೇಳೆ, ಒಂದು ಸ್ವಲ್ಪ ಕಾಯ್ತುರಿ, ಒಂದು ಸ್ವಲ್ಪ ಕ್ಯಾರೆಟು, ಒಂದು ಸ್ವಲ್ಪ ಒಂದೇ ಒಂದು ಹಸಿಮೆಣಸಿನಕಾಯಿ, ಒಂದು ಚೂರೇ ಚೂರು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಅಷ್ಟೇ. ಇದಕ್ಕೆ ಉಪ್ಪು ಮತ್ತು ಒಗ್ಗರಣೆ ಕೊಟ್ಕೊಂಡ್ರೆ ಸರಿ ಹೋಗುತ್ತೆ. ಇಲ್ಲ ನಾನು ಒಗ್ಗರಣೆ ಕೊಡಲ್ಲ, ಆ್ಯಕ್ಚುಲಿ ಉಪ್ಪು ಹಾಕ್ಬಿಟ್ಟು ನಾನು ತಿಂತೀವಿ ಅಷ್ಟೇ. ದಟ್ಸ್ ಆಲ್. ಇವತ್ತಿನ ಮಧ್ಯಾಹ್ನದ ಬ್ಲಾಗಲ್ಲಿ ನಾನು ಮಜ್ಜಿಗೆ ಹುಳಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ, ಮತ್ತು ನಿಮಗೆ ಪೊಟೇಟೊ ಫ್ರೈ ಸಿಂಪಲ್ ಆಗಿ ಈ ಮಜ್ಜಿಗೆ ಹುಳಿ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ, ಮತ್ತು ನಾನು ಇಲ್ಲೊಂದು ಕೋಸಂಬರಿ ಮಾಡಿದ್ದೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ರೆಸಿಪಿ. ಈ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಮರೆಯದೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಹೊಸ ಹೊಸ ವೀಡಿಯೋಗಳು ನಿಮ್ಗೆ ನೋಟಿಫಿಕೇಷನ್ ಆಗಿಬಿಡುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಎಷ್ಟು ಫಾಸ್ಟಾಗಿ ಫಟಾಫಟ ಅಂತ ಯಾವ ರೀತಿ ಮಾಡಿದ್ದೀವಿ ಅಂತ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇದೇ ರೀತಿ ನೀವು ಮನೇಲಿ ಮಾಡಿ ನೋಡಿ, ತುಂಬಾ ಸಕ್ಕತ್ತಾಗಿರುತ್ತೆ. ಥ್ಯಾಂಕ್ ಯು. ಬೈ ಬೈ, ಟೇಕ್ ಕೇರ್.